ಸದ್ಯ ನಮ್ಮ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂಬುವಂತಹ ಆಲದ ಮರ ನಮ್ಮೆಲ್ಲರಿಂದ ಅಗಲಿ ಇಹಲೋಕದಲ್ಲಿ ತಮ್ಮ ತಂದೆ ತಾಯಿಯೊಂದಿಗೆ ಸಂತಸದಿಂದ ಸಮಯವನ್ನ ಕಳೆಯುತ್ತಿದ್ದಾರೆ. ಇನ್ನು ದೂರದಿಂದ ಪುನೀತ್ ರಾಜ್ಕುಮಾರ್ ಅವರನ್ನ ಪ್ರೀತಿಸ್ತಾ ಇದ್ದಂತಹ ಸಾಮಾನ್ಯ ಜನರಿಗೆ ತಡೆಯಲಾಗದಂತಹ ನೋವು ಉಂಟಾಗ್ತಾ ಇದ್ದು ಇಂಥ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಅದರಲ್ಲೂ ಶಿವಣ್ಣ ರಾಘಣ್ಣ ಮತ್ತು ಪತ್ನಿ ಅಶ್ವಿನಿ ಮತ್ತು ಮಕ್ಕಳಿಗೆ ಎಷ್ಟು ನೋವು ಉಂಟಾಗಿರಬಹುದು ನೀವೇ ಯೋಚಿಸಿ ನೋಡಿ. ಸದ್ಯ ಹೀಗಿರುವಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ಲಕ್ಕಿ ಮ್ಯಾನ್ ಸಿನಿಮಾದ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಅಪ್ಪು ಹೋದ್ಮೇಲೆ ಸರಿಯಾಗಿ ನಿಲ್ಲೋಕೂ ಆಗ್ತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದು, ಅಷ್ಟಕ್ಕೂ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಪುನೀತ್ ರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಡಾರ್ಲಿಂಗ್ ಕೃಷ್ಣ ಹಾಗೂ ಪ್ರಭುದೇವ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟಿಸಿರುವಂತಹ ಲಕ್ಕಿ ಮ್ಯಾನ್ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ದೊಡ್ಡಮನೆ ಕುಡಿ ರಾಘವೇಂದ್ರ ರಾಜ್ಕುಮಾರ್ ವೇದಿಕೆ ಮೇಲೆ ಬರುವಾಗ ನಡುಕ್ತಾ ಬಂದರು. ಹೌದು, ಅವರು ಬಂದೊಡನೆ ಅನುಶ್ರೀ ಅವರು ಕುರ್ಚಿ ಕೊಟ್ಟು ಕೂರಿಸಿದ ಕಾರಣ ರಾಘಣ್ಣ ಅಪ್ಪು ಹೋದ್ಮೇಲೆ ಸರಿಯಾಗಿ ನಿಲ್ಲೋಕ್ಕೂ ಆಗ್ತಿಲ್ಲ, ಅದರಿಂದ ಕುರ್ಚಿಯ ಮೇಲೆ ಕೂತಿದ್ದೀನಿ, ಕ್ಷಮೆ ಇರಲಿ. ಈ ಸಿನಿಮಾ ನನಗೆ ತುಂಬಾ ಹತ್ರ, ಯಾಕಂದರೆ ಅಪ್ಪು ಅಭಿನಯಿಸಿರುವಂತಹ ಕೊನೆಯ ಸಿನಿಮಾವಾಗಿದ್ದು ಅಪ್ಪು ಮಾಡಿರುವಂತಹ ಕೊನೆಯ ಡ್ಯಾನ್ಸ್ ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿನ ಅವನ ಪಾತ್ರ ಅವನ ನಿಜ ಜೀವನಕ್ಕೆ ಬಹಳನೇ ಹತ್ತಿರವಾಗಿದೆ. ದೇವರು ಮೊದಲೇ ನಿರ್ಧಾರ ಮಾಡಿದ್ದ ಅನಿಸುತ್ತೆ ಎಂದು ರಾಘಣ್ಣ ವೇದಿಕೆ ಮೇಲೆ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಭಾವುಕರಾಗಿದ್ದಾರೆ. ಹೀಗೆ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯಿಂದ ಕೊರಗುತ್ತಿರುವಂತಹ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.